Hi. ಮೊದ್ಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ ಇಲ್ಲ ಹಳೆ ಕೆರೆ ಕಿತ್ತೋಗ್ವರೆಗೂ ಹೊಡಿತೀನಿ. ಇದು ಬಿಟ್ಟರೆ ಮಾತಾಡ್ತಾನೆ ಅವ್ರೆ. ಅದೇ ಅಣ್ಣಿಗೆ ಈ ತರ ಬಟ್ಟೆ ನೋಡಕ್ ಇಷ್ಟ ಇಲ್ಲ, ಬನ್ನಿ ಹೋಗೋಣ. ಏನಕ್ಕೆ ಬನ್ನಿ ಅದಕ್ಕೆ ಬನ್ನಿ. ಅಯ್ಯೋ ಕರ್ಮ, ಅದಕ್ಕೆ ಬಟ್ಟೆ ಬಿಚ್ಚಿಕೊಡಿ. ಏನಕ್ಕೆ ಬಿಚ್ಚಿಕೊಡಿ ಅದಕ್ಕೆ? ಸರಿ ಕೊಡ. ಅದಕ್ಕೆ ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ದಿಸ್ನ ಕಾದಿದ್ರು ಗೊತ್ತಾ? ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರೆದಿರ್ಬೇಕಾಗಿರೋದು. ಸಿಕ್ಕಾಪಟ್ಟೆ ಸ್ಟಣ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ? ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಅದಕ್ಕೆ ಅಣ್ಣ ಲೈಲು ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿಸಿ ನಿನ್ನ ಪಡಿಬೇಕು ಅನ್ನೋ ಹಠ ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ನಿನ್ ಕೋತಿ ಮೂತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ, ಉಸಿರು ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರಕಲಾದ್ರೂ ಚಿಂತೆ ಇಲ್ಲ, ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್ ಹೇಳ್ರು. ಹೌದಕ್ಕೆ, ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪೂಜ್ಸೋ ಹೆಣ್ಣು ನೀವೇ, ಅವ್ರ ಪ್ರೀತಿಸೋ ಹೆಂಡತಿನೂ ನೀವೇ. ಹೌದು, ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತಿ, ದಿಲ್ನ ತುಂಬಾ ಅಣ್ಣನ್ ಪ್ರೀತಿ, ಹೇ ಪ್ರೀತಿ ಪ್ರೀತಿ, ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತಿ, ಪ್ರೀತಿ ದಿಲ್ನ ತುಂಬಾ ಅಣ್ಣನ್ ಪ್ರೀತಿ, ಹೈಟ್ ನೋಡಿ ಪ್ರೀತಿ, ವೆಯ್ಟ್ ನೋಡಿ ಪ್ರೀತಿ, ಲುಕ್ ನೋಡಿ ಪ್ರೀತಿ, ವಾಕ್ ನೋಡಿ ಪ್ರೀತಿ, ನೀ ಪ್ರೀತಿ ಬಾ ಪ್ರೀತಿ, ನಮ್ಮ ಅಣ್ಣ ನೀನು ಪ್ರೀತಿ. ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಗರ್ಭದ ಒಳಗೆ, ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಗರ್ಭದ ಒಳಗೆ ಹುಟ್ಟಿಕೊಂತು ನಿನ್ನೆಲೆ ಪ್ರೀತಿ, ಇನ್ನೆಲೆ ಭೀತಿ, ಹುಡುಕಿದ ನಿನ್ನನ್ನು ಹೇಳಲು ಮಾತೊಂದ. ಇಲ್ಲೇ ನಿನಗೋಸ್ಕರ ಹಾಡಿ ಹೇಳ್ದೆ, ಕುಣಿದೆ, ಕುಪ್ಪಳಿಸ್ದೆ, ಒಂದೇ ಒಂದ್ಸಲ ನನ್ನ ಪ್ರೀತಿಸ್ತೀನಿ ಅಂತ ಹೇಳೆ, ಮೂರು ಸಿನಿಮಾದಿಂದ ಕಾಯ್ತಾ ಇದ್ದೀನಿ ಕಣೆ. ಪ್ಲೀಸ್ ಏನಾದ್ರು ಹೇಳುಮ್ಮ, ಮಾತಾಡಮ್ಮ, ಏನಾದ್ರು ಹೇಳ. ನಿನ್ನ ಮೂತಿನ ಕನ್ನಡಿಲಿ ನೋಡ್ಕೊಂಡಿದೆಯಾ, ನಿನ್ನ ಕಪಿ ಚೇಷ್ಟೆ ನಾ ಸ್ವಲ್ಪ ಸಾಕ್ ಮಾಡಿಯ,
ನಿನ್ನ ಮೂತಿನ ಕನ್ನಡಿಲಿ ನೋಡ್ಕೊಂಡಿದೀಯಾ, ನಿನ್ನ ಕಪಿ ಚೇಷ್ಟೆ ನಾ ಸ್ವಲ್ಪ ಸಾಕ್ ಮಾಡ್ತೀಯ, ಕೊಯ್ಕು ಈ ಮೂತಿ ಈ ಹೆಣ್ಣು ಕಿರುಗಂ ಕನಸು ಕಾಣಬೇಡ ಮುಂದೆ ಬೇಗ. ಬೇಕು 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 ಏಯ್, ನಾನ್ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಣ್ಣೆ ನಾಯಕನು? ಇನ್ನೊಂದ್ ಸಲ ನನ್ ಹಿಂದೆ ಹುಡುಗ್ರು ಕಳ್ಸದಾಗ್ಲಿ ಗಲಾಟೆ ಮಾಡ್ಸದಾಗ್ಲಿ ಮಾಡಿದ್ಯೋ? ನಿನಗ ಅದ್ ಯಾವ ಸುರಸುಂದರ ಅಂಗ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತಿಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀಯ. ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದಿನ ಪೊಲೀಸ್ ಸ್ಟಾಪ್ ಇಡ್ಲಿಲ್ಲ. ನನ್ನ ಹೆಸರು ನಿನ್ನ ಹೆಸರಲ್ಲ ಯಾಕೆ ಹೇಳ್ತೀಯ ಬಿಡು. ನೋಡ್ರಿ ಆ ಹುಡುಗಿನ ಏನ್ ವಿನಯ ಏನ್ ಭಕ್ತಿ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಹುಮ್ಕಾಣು ತರ ಇನ್ನು ಮಲಗಿದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಏಯ್ ಹೇಮಾ, ಎದ್ದಾಳೆ ಮೇಲೆ ಎದ್ ಏನ್ ಮಾಡ್ಬೇಕು ಮಮ್ಮಿ? ನೋಡೆ ಆ ಪ್ರಿಯನ್ ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೋತಾಳೆ, ಹೊತ್ತು ಹುಟ್ಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ, ಹೋಗಿ ಅವಳು ಕಾಲ್ ಕೆಳಗ್ ನುಗ್ಗು ಬುದ್ಧಿನಾದ್ರು ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ. ಆ ಹೆಣ್ಮಗು ನೋಡೆ, ಅಯ್ಯೋ ನಿನ್ನ ಮಗಳು ಇದ್ದಾಳೆ, ಬೆಳೆ ಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು, ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಏನ ಪೇಪರ್ ಓದ್ತಾ ಇದ್ಯಾ? ಅಲ್ಲಿ ನೋಡು, ಹೊರಗಡೆ ಹೋಗಿ ನೋಡು, ನನ್ನ ಮೊಮ್ಮಗಳನ್ನ ನಾಲ್ಕು ಜನ ನಾಲ್ಕು ತರ ಹೊಗಳ್ತಾ ಇದಾರೆ ಕಣೋ. ಸ್ವಲ್ಪ ತಡ್ಕೋ, ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಬಿಡ್ತೀಯ ಕೆಳಕ್ಕೆ. ಅಯ್ಯ ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣೋ. ಕೊನೆಗಾಲದಲ್ಲಿ ಕಾಶಿಗೂ ರಾಮೇಶ್ವರಕ್ಕೂ ಹೋಗೋಣ ಅಂತಿದ್ದೆ, ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ, ಇದೇ ಸ್ವರ್ಗ ಕಣ. ಆರ್ತಿ ತಗೊಳ್ಳಿ ಅಪ್ಪ. ಹೋಗ್ಬಿಟ್ ಬರ್ತೀನಿ ಅಜ್ಜಿ. ಅಮ್ಮ ಹೋಗ್ಬಿಟ್ ಬರ್ತೀನಿ. ಅರೆ ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟು. ಬೇಡ ಅಮ್ಮ, ಇವತ್ ಸಂಕಷ್ಟಿ ಅಲ್ವಾ, ಉಪವಾಸ. ಏಯ್ ಅಯ್ಯ ಅಲ್ಲಿ ನೋಡ್ ಕಲ್ತ್ಕೊಳ್ಳು, ಈ ಕಾಲದಲ್ಲಿ ಫಿಜ್ಜಾ ಬರ್ಗರು ಹಾಳು ಮೂಳು ತಿಂದು ಬರ್ತಾ ಇರೋರ್ ಮುಂದೆ ನನ್ನ ಮೊಮ್ಮಗಳು ಅಮೃತ ಪಂಚ ಅಮೃತ ಕಣ. ಕಂದ ನೀನ್ ಹೋಗ್ಬಮ್ಮ. ಸರಿ ಅಮ್ಮ. ಹಲೋ. ನಾನಣ್ಣ. ನಾನುಂದ್ರ ಪಕ್ಕೇಣ. ಏನ್ ವಿಷಯ? ಅದಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಇದೀನಿ. ಮೈ ಕಾಣೋ ತರ ಬಟ್ಟೆ ಏನ್ ಹಾಕಿಲ್ಲ ಅಣ್ಣ. ಆವಾಗ ಅವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆಣ. ಏನ ನಮ್ ಹುಡುಗಿ ಇನ್ನೂ ಕಾಣ್ತಾನೆ ಇಲ್ಲ, ಇಷ್ಟಕ್ಕೆಲ್ಲ ಬರ್ಬೇಕಾಗ್ತಲ್ಲ. ಬಂದ್ಲಲ್ಲ ಯಾಕೆ ನನ್ನ ಫಾಲೋ ಮಾಡ್ತಾ ಇದೀರಾ? ನೀನ್ ನಡೀತಾ ಇದ್ರೆ ನವಿಲ್ ಕುಣದಂಗ ಆಗುತ್ತೆ ಚಿನ್ನ. ನವಿಲಿ ನಂದ ಹಿಂದ್ಗಡೆ ನಿಂತ್ರೆ ಕಾಣಲ್ಲ, ಮುಂದ್ಗಡೆ ಬರ್ಬೇಕು. ಬಸ್ ಕಂಡಕ್ಟರ್ ಬಿಟ್ರೆ ಮುಂದೆ ಬರಕ್ ಹೇಳಿದ್ದು ನೀನ ಚಿನ್ನ. ಯಾರ್ ನೀವೆಲ್ಲ? ರೋಡ್ ರೋಮಿಯೋ ಅನ್ಕೋ, ಬೀದಿ ಕಾಮನ್ರು ಅನ್ಕೋ, ನಿನಗ್ ಬಿಸಿ ಆದ್ರೆ ಗಾಳಿ ಬೀಸೋ ಫ್ಯಾನ್ ಅನ್ಕೋ. ಟೋಟಲ್ ಆಗಿ ನಿನ್ ಬಾಡಿನ ಹೆಂಗಿದೆ ಮೈಗೆ? ಥರ್ಮಮೀಟರ್ ಬಾಯಿಗಿಟ್ರೆ ಒಡ್ದೋಗೋಷ್ಟು ಹೀಟ್ ಆಗಿದೆ ಚಿನ್ನ. ಹಾಗಿದ್ರೆ ಯಾವ್ದಾದ್ರು ಕೆರೆಗ ಬಾವಿಗೆ ಹೋಗ್ಬೀಳಿ, ಸರಿ ಹೋಗ್ಬೋದು. ಹಾಗೆಲ್ಲ ಹೀಟ್ ಕಡಿಮೆ ಆಗುವಂತದಲ್ಲ ಬುಲ್ಬುಲ್. ಸರಿ, ನಿಮ್ ಮನೆಯವ್ರಿಗೆ ಹೇಳಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಷ್ಟಪಟ್ಟಿದ್ದು ನಿನ್ನೇ ಚಿನ್ನ. ನಿಮ್ ಎಲ್ರುನ ಅದ್ರಲ್ಲೇ ಅಂತ ಪೋ, ಒಂದ್ ಕಾಫಿ ತಗೊಂಡು 1/3 ಮಾಡ್ಕೊಡಿ ಅಲ್ವಾ, ಹಾಗೇನೆ ಒಂದ್ ಸಿಗರೆಟ್ ಮೂರ್ ಜನ ದಮ್ಮೂಡಿ ಅಲ್ವಾ, ಹಂಗೆ ಅನ್ಕೋ. ಹಾಗೇನೆ ನನ್ನ ಹತ್ರನು ನಿಮ್ ಎಲ್ರಿಗೂ ಹೊಡಿಯಕ್ ಚಪ್ಲಿ ಇದೆ. ನೀನ್ ಚಪ್ಲಿ ಇಲ್ಲಾದ್ರೂ ಹೊಡಿ, ಚರ್ಮನಾದ್ರೂ ಸುಲಿ, ನಮ್ಮೆಲ್ರಿಗೂ ನಿನ್ ಬೇಕೇ ಬೇಕು. ಇಲ್ಲ ಇಲ್ಲ, ನೀನ್ ಸಿಕ್ತ ಹೋದ್ರು ಕೂಡ ನಿನ್ ಮೈ ಮೇಲೆ ಹಾಕಿರೋ ದಾವಣಿ ಸಿಕ್ಕಿದ್ರೆ ಅಷ್ಟೇ ಸಾಕು. ದಾವಣಿನ
ದೇವರಿಗೆ ಅಭಿಷೇಕ ಮಾಡಿದ್ದನ್ನ ತೀರ್ಥ ಅಂತ ಕುಡಿದ್ರೆ ಪುಣ್ಯ ಬಂದಂಗೆ, ನಿನ್ ದಾವಣಿ ಸಿಕ್ಕರೆ ನೀನೆ ಸಿಕ್ಕಂಗೆ. ಓ, ಅವನಿಗೆ ದಾವಣಿ, ನನಗೆ ಈ ಬ್ಲೌಸ್ ಇಷ್ಟ. ನನಗೆ ಲಂಗ ಇಷ್ಟ. ಸರಿ, ಹಾಗಿದ್ರೆ ನಾನು ಹೇಗಿರ್ಲಿ? ಶೀಲಾ ಬಾಲಿಕೆ ತರ. ಸರಿ ಸರಿ ಸರಿ, ನಿಮ್ಮ ಆಸೆಗೆ ನಾನ್ ಯಾಕೆ ಮಣ್ಣೆ ಏರ್ಸ್ಲಿ? ಅಲ್ಲಿ ನಿಂತ್ಕೊಳ್ಳಿ. ನನಗೂ ಮೈ ತುಂಬಾ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ. ಏನ್ ಮಾಡೋದು, ನಮ್ ಮನೇಲಿ ಒಂದು ಮುದುಕಿ ಇದ್ದಾಳೆ, ಕಾಟ ತಡಿಯಕ್ಕಾಗಲ್ಲ, ಅದಕ್ಕೆ ಈ ವೇಷ. Ah.